ರಾಜ್ಯದಲ್ಲಿ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ. ಇವತ್ತಿನಲ್ಲಿ ಇದೀಗ ಒಕ್ಕಲಿಗ ಸಮುದಾಯವನ್ನ ಅಸ್ತೆ ಆಂಗ್ರೆಸ್ ಎಳೆದು ತರ್ತಾ ಇರುವಂತದ್ದು. ಈ ಕುರಿತು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದ ಅವರನ್ನು ಕೂಡ ನೇರವಾಗಿ ಮಾತಾಡಿಸೋಣ. ಸರ್, ಒಂದು ಕಡೆ ಜೆಡಿಎಸ್ ನ ಸಾಂಪ್ರದಾಯಿಕ ಮತ ಒಂದು ಒಂದು ಗುಂಪು ಅಂತ ಹೇಳಬಹುದು, ಆದರೆ ಇದೀಗ ಆ ಒಂದು ಒಕ್ಕಲಿಗ ಮತವನ್ನ ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿಯ ಸಚಿವರುಗಳು ಇವತ್ತು ಸಭೆಯನ್ನ ಮಾಡಿದ್ದಾರೆ. ಮೀಸಲಾತಿಯನ್ನ 4% ಇಂದ 12% ಗೆ ಏರಿಕೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್? ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ ತಕ್ಷಣ 12% ಅವರು ಸರ್ಕಾರದಲ್ಲಿ ಕೊಡ್ತಾರೆ. ಇವರು ಈ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರ ಕೇವಲ ರಾಜಕೀಯವಾಗಿ ವಿಷಯಗಳನ್ನು ರಾಜಕೀಯವಾಗಿ ಈ ರೀತಿಯ ಅವರ ವಿಷಯಗಳ ಪ್ರಸ್ತಾವನೆ ಇದೆಯಲ್ಲ, ಇದು ಯಾವುದು ಸರಿಯಾದ ರೀತಿಯ ಮಾಹಿತಿಗಳನ್ನು ಇಟ್ಟುಕೊಂಡಿಲ್ಲ, ಏನೂ ಇಲ್ಲ. ಇವರು ಮಾಡ್ತಾ ಇರತಕ್ಕಂಥದ್ದು ಮತ ಪಡೆಯಲಿಕ್ಕೋಸ್ಕರವಾಗಿ ಜನಗಳನ್ನು ಡೈವರ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಯಾವುದೂ ಆಗೋದಿಲ್ಲ, ಜನ ಅಷ್ಟು ದಟ್ಟರಲ್ಲ. ಇವರ ಇವತ್ತಿನ ಮಂತ್ರಿಗಳು ಮುಖ್ಯಮಂತ್ರಿಗಳು ಮನವಿ ಮಾಡೋದೇನಿದೆ, ಇದರ ಪತ್ರಿಕೆಗೆ ಏನು ಪ್ರಚಾರ ಮಾಡಬೇಕಾಗಿಲ್ಲ. ಅವ್ರು ನಿಜಕ್ಕೂ ಅವರಿಗೆ ಒಕ್ಕಲಿಗ ಸಮಾಜಕ್ಕೆ ಏನಾದರೂ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು ಕಮಿಟ್ಮೆಂಟ್ ಇದ್ದರೆ ಚರ್ಚೆ ಮಾಡಿ ಇಮ್ಮಿಡಿಯೇಟಾಗಿ ಮಾಡಲಿ. ಬರೀ ಹೇಳಿಕೆ ಸಮಿತವಾದ ಉಪಯೋಗ ಬರಲ್ಲ. ಮುಖ್ಯಮಂತ್ರಿಗಳು ಹೋಗಿ ನಿಯೋಗ ತಗೊಂಡಿದ್ರೆ ಏನಾಗ್ತದೆ? ಇವತ್ತು ಯಾವುದೇ ಸಮಾಜಗಳಿರಲಿ, ಇವತ್ತು ನಮ್ಮ ಮೀಸಲಾತಿಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಗೈಡ್ಲೈನ್ ಮಾರ್ಗಸೂಚಿಗಳೇನಿದೆ, ಆ ಮಾರ್ಗಸೂಚಿಗಳ ಪ್ರಕಾರ ಯಾವ ರೀತಿಯಲ್ಲಿ ಇವತ್ತು ಮೀಸಲಾತಿ ವ್ಯವಸ್ಥೆಗಳಾಗಬೇಕು ಅದನ್ನು ಇವತ್ತು ಯಾವುದೇ ಕಾನೂನಿನ ವ್ಯಾಪ್ತಿಯೊಳಗೆ ವಿಫಲ ಆಗದೇ ಇರತಕ್ಕಂಥ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಳ್ತಕ್ಕಂಥದ್ದು ಅವರಲ್ಲಿ ಇದೆಯಾ ಅನ್ನೋದು ಮುಖ್ಯ. ಇಲ್ಲಿ ಬರೀ ಪ್ರಚಾರಕ್ಕೆ ಹೇಳಿಕೆ ಕೊಟ್ಟ ತಕ್ಷಣ ಇದ್ಯಾವುದು ಕಾರ್ಯರೂಪಕ್ಕೆ ಬರಲ್ವಲ್ಲ. ಅದರಿಂದ ಇದರಿಂದ ಅವರು ಮತ ಪರಿವರ್ತನೆ ಮಾಡ್ತಾರೆ, ಇದನ್ನು ಹೇಳಿ ಅಂತೇಳಿ 3 ವರ್ಷದಿಂದ ಏನು ಮಾಡ್ತಾಯಿದ್ರಿ? 3 ವರ್ಷದಿಂದ ಆಗಿದ್ದರೆ ಈ ಮಂತ್ರಿಗಳು ಈ ಮೀಸಲಾತಿಯ ವಿಷಯದಲ್ಲಿ ಸರ್ಕಾರ ನಡೆಸ್ತಾ ಇದ್ದೀರಲ್ಲ, ಯಾತಕ್ಕೆ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ? ಮಾಡ್ಬೋದಾಗಿತ್ತಲ್ಲ, ಈಗ ಚುನಾವಣೆ ಇನ್ನು 3 ತಿಂಗಳು ಚುನಾವಣೆ ಇದೆ, ಈಗ ಇದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲಿಂದ ಕಾರ್ಯರೂಪ ತರುತ್ತೆ? ಚುನಾವಣೆ ದೃಷ್ಟಿಯಿಂದನೇ ಈ ಒಂದು ಅಸ್ತ್ರವನ್ನು ಬಳಸ್ತಾ ಇದ್ದಾರಾ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಚುನಾವಣೆಯಲ್ಲಿ ಮತ ಪಡಲಿಕ್ಕೆ ಅಸ್ತ್ರ ಹೇಳ್ಕೊಂಡು ಹೊರಟವ್ರೆ ಏನಿದೆ ಇವ್ರು ಎಲ್ಲಿ ಬಾಡೋದಾಗಿದ್ರೆ, ಇವರು ನಿಜಕ್ಕೂ ಅದರ ಬಗ್ಗೆ ಮಾಹಿತಿಗಳು ಇಟ್ಕೊಂಡಿದ್ರೆ ಇಷ್ಟೊಂದು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಇಂಪ್ಲಿಮೆಂಟ್ ಮಾಡಿ ಜನಕ್ಕೆ ಮಾಡಿದೀವಪ್ಪ ನಮ್ಮ ಮತ ಕೊಡಿ ಅಂತ ಕೇಳಬೇಕಾಗಿತ್ತಲ್ವಾ? ಅದೇನು ಇಲ್ಲಿ ನಡೆದೇ ಇಲ್ವಲ್ಲ. ಅಂದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಅದೇ ರೀತಿ ಅಸ್ತ್ರವನ್ನು ಬಳಸ್ತಾ ಇರುವಂತದ್ದು ಅಂದ್ರೆ ಒಕ್ಕಲಿಗರ ವಿಚಾರವನ್ನು ಸ್ವಾಮೀಜಿಗಳ ಹತ್ರ ಹೋಗಿ ಏನೋ ನಿಯೋಗ ತಗೊಂಡೋಗಿ ನಾವು ಹೋರಾಟ ಮಾಡ್ಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಇದು ಹೇಳಿ ಬಂದಿದ್ದಾರೆ. ಆದರೆ ಇವರೆಲ್ಲ ಸರ್ಕಾರಗಳು ನಡೆಸಬೇಕಾದ್ರೆ ಯಾವ್ಯಾವ ರೀತಿ ಯಾವ್ಯಾವ ಸಮಾಜಗಳನ್ನು ಕಾಪಾಡಿದ್ದಾರೆ ಜನತೆ ಗೊತ್ತಿದೆ. ಇಲ್ಲಿ ಹಲವಾರು ವರ್ಷಗಳಿಂದ ಮೀಸಲಾತಿಯ ಬಗ್ಗೆ ಹಲವಾರು ಸಮಾಜದಲ್ಲಿ ಚರ್ಚೆಗಳೇ ನಡೀತಾ ಇದೆ. ಇಷ್ಟು ದಿವಸ ಇವರೆಲ್ಲ ಯಾಕೆ ಮೌನಕ್ಕೆ ಒಳಗಾಗಿದ್ದರು? ಈಗ ಯಾತಕ್ಕೆ ಈಗ ಈ ವಿಷಯನ ಈಗ ಫ್ರಂಟ್ ಲೈನ್ ತಂದಿದ್ದಾರೆ? ಇದು ಪ್ರಶ್ನೆ. ಜೆಡಿಎಸ್ ನ ಮತಗಳನ್ನ ವಿಭಜನೆ ಮಾಡೋಕ್ಕೋಸ್ಕರ ಇರುತ್ತಿದ್ರೆ ಒಂದು ಅಸ್ತ್ರ ಇದೆಲ್ಲ ಉಪಯೋಗಕ್ಕೆ ಬರಲ್ಲ. ಜೆಡಿಎಸ್ ಮತ ಈಗಾಗಲೇ ಭದ್ರವಾಗಿದೆ. ಜೆಡಿಎಸ್ ಮತವನ್ನ ಈ ವಿಷಯಗಳಲ್ಲಿ ಹೇಳಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಮತ ವಿಭಜನೆ ಆಗಲ್ಲ, ಜೆಡಿಎಸ್ ಗೆ ಸಮುದಾಯ ನಿಲ್ಲುತ್ತೆ. ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ಈ ಸಮಾಜವನ್ನ ಒಡೆಯತಕ್ಕಂಥದ್ದಕ್ಕೆ ಯಾವುದೇ ಕಾರಣಗಳನ್ನು ಕೊಟ್ಟರು ಸಾಧ್ಯ ಆಗಲ್ಲ. ಮತ್ತೊಂದು ಕಡೆ ಸರ್, ನಿಮ್ಮ ಸರ್ಕಾರ ಏನಾದರೂ ಬಂದ್ರೆ ಅಂದ್ರೆ ಮೀಸಲಾತಿ ವಿಚಾರವಾಗಿ ಮುಂದೆ ಏನಾದ್ರು ನಿರ್ಧಾರವನ್ನು ತಗೊಳ್ಳುವಂತದ್ದು? ನಾನು ವೈಜ್ಞಾನಿಕವಾಗಿ ಇವತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕುಗಳೇನಿದೆ ಎಲ್ಲ ಸಮಾಜಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು, ಆ ಪರಿಮಿತಿಯ ಒಳಗೆ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ ಮಾಡ್ತೀವಿ. ಇಷ್ಟು ಮಾಜಿ ಮುಖ್ಯಮಂತ್ರಿಗಳಾದಂತ HD ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ಪ್ರತಿ ಕ್ಷಣ ನಿಮ್ಮೊಂದಿಗೆ.